ಬೊಮ್ಮಾಯಿ ಬಜೆಟ್ 2.0 ಬಾರಿ ಬೆಟ್ಟದಷ್ಟು ನಿರೀಕ್ಷೆ ಇದೆ ಈ ಮಹತ್ವದ ದಿನಕ್ಕೂ ಮುನ್ನ ಈಗ ಬಸವರಾಜ್ ಬೊಮ್ಮಾಯಿ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವರ ಆಶೀರ್ವಾದ ಪಡೆದು ಆಂಜನೇಯ ದೇಗುಲಕ್ಕೆ ತೆರಳಿದ್ದಾರೆ ಸಿಎಂ ಚುನಾವಣಾ ವರ್ಷದಲ್ಲಿ ಬಜೆಟ್ ಎನ್ನುವಂತ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿ ಮತಬೇಟಿಗೆ ಬೊಮ್ಮಾಯಿ ಮುಂದಾಗ್ತಾರೆ देवस्थान के तेरदार देवर अनुग्रह पड़ता शिवन देगुल के तेरली प्रार्थन सल्ता बजेट मुना देवस्थान के सीएम दाखल बजेट बारी मंडे सीएम एन निरीक्ष श्रीकंठेश्वर देवर अनुग्रह पड़ता आरटी नगर बड़ी श्रीकंठेश्वर देगुल के सीएम भेटी को बजेट मुन्ना ಭಾರಿ ನಿರೀಕ್ಷೆಗಳಿವೆ ಯಾವ ಬಲಕ್ಕೆ ಯಾವ ಹೊಸ ಯೋಜನೆಗಳನ್ನು ಘೋಷಣೆ ಮಾಡುತ್ತಾರೆ ಪ್ರಾಂತ್ಯವಾರು ಎಲ್ಲಿಗೆ ಹೆಚ್ಚು ಲಾಭ ಆಗಬಹುದು ಲೆಕ್ಕಾಚಾರ ಜೋರಿದೆ ಎಲೆಕ್ಷನ್ ವರ್ಷವಾಗಿರೋದ್ರಿಂದ ಜನಪ್ರಿಯ ಬಜೆಟ್ ಅಂತ ಮಂಡಿಸುತ್ತಾರೆ ಅನ್ನುವಂತ ನಿರೀಕ್ಷೆ ಇದ್ದು ಬಜೆಟ್ ಮಂಡನೆಗೂ ಮುನ್ನ ಶಿವನ ಮೊರೆ ಹೋಗಿದ್ದಾರೆ ಸಿಎಂ ಸಿಗ್ನಲ್ ಏನ ಸ್ಟಾರ್ಟ್ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಸಚಿವ ಭೈರತಿ ಸಾಥ್ ಕೊಟ್ಟಿದ್ದಾರೆ ಆರ್ಟಿ ನಗರದಲ್ಲಿ ಇರುವಂತ ಶ್ರೀಕಂಠೇಶ್ವರ ದೇಗುಲ ಇದೆ ಈ ಬಾರಿ 3 ಲಕ್ಷ ಕೋಟಿ ಮೀರಿದಂತ ಬಜೆಟ್ ಮಂಡನೆ ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ ದಾಖಲೆಯ ಬಜೆಟ್ ಬಜೆಟ್ ಗಾತ್ರದ ಲೆಕ್ಕದಲ್ಲಿ ಈ ಬಾರಿ ದಾಖಲೆಯನ್ನ ಕರ್ನಾಟಕ ಬರೆಯುವಂತ ನಿರೀಕ್ಷೆ ಕಳೆದ ಬಾರಿ 2.65 ಲಕ್ಷ ಕೋಟಿಯ ಬಜೆಟ್ ಅನ್ನು ಬೊಮ್ಮಾಯಿ ಮಂಡಿಸಿದ್ರು ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿ एरने बारी बजेट मंडसलिरुवंतद्दु निरीक्षेगिंत हेच्चिन तेरिगे संग्रह आगिदे ई बारी कळेद 10 तिंगळल्लि राज्य बोक्कसक्के 22,000 कोटियष्टु तेरिगे संग्रह आगिरोद्रिंद एनु कोड्तारे बजेट्नल्लि राज्य जनता चित राज्य बजेट ते हद्दे बजेट मंडने के शुरुआत सीएम अदकू मुना देगुल के तेरल अदर नेर दृश्य नावी नोड़ता आरटी नगर श्रीकंठेश्वर देगुल पूजे सल्ता सीएम भारी महत्व पड़ियते एलेक्षन वर्षवागिरोद्रिंद बीजेपी सरकार यवदिया कोनिया बजेट कूड़ा रैतरिगे एनु कोड्तारे कैगारिका उद्यमिगळिगे एनु कोड्तारे महिळेयरिगे ई बारी बहुबर कोडुगे सिगुवंत निरीक्षे इदेया गृहिणियरिगे ದೇಗುಲದಲ್ಲಿ ಅವರನ್ನ ಸನ್ಮಾನಿಸುತ್ತಾ ಇದ್ದಾರೆ ಆರ್ಟಿ ನಗರದ ಶ್ರೀಕಂಠೇಶ್ವರ ದೇಗುಲ ಇದು ಬಜೆಟ್ನಲ್ಲಿ ಏನು ಸಿಗಬಹುದು ರೈತರಿಗೆ ಮಹಿಳೆಯರಿಗೆ ಕೈಗಾರಿಕೋದ್ಯಮಿಗಳಿಗೆ
ಸರ್ಕಾರಿ ನೌಕರರಿಗೆ ಪ್ರತಿಯೊಬ್ಬರೂ ಕೂಡ ಸಹಜವಾಗಿ ನಿರೀಕ್ಷೆಗಳನ್ನು ಹೊಂದಿದ್ದಾರೆ ಸರ್ ಜನಪ್ರಿಯ ಘೋಷಣೆ ಏನಾದರೂ ಕುತೂಹಲ ಇದೆ ಈ ಬಾರಿಯ ಬಜೆಟ್ನಲ್ಲಿ ಯಾರಿಗೆ ಏನು ಬೆಂಗಳೂರಿನ ಅಭಿವೃದ್ಧಿಗೆ ಏನು ಕೊಡ್ತಾರೆ ಕಲ್ಯಾಣ ಕರ್ನಾಟಕಕ್ಕೆ ಏನು ಕೊಡ್ತಾರೆ ವಲಯವಾರು ಯೋಜನೆಗಳನ್ನು ಕೊಡಲಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.